ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನ ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ತಿಳಿಸುತ್ತೇನೆ ಪ್ರಿಯರಾದವರೇ ನೀವು ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ ಆರೋಗ್ಯವಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ ದೇವರು ನಿಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ ಯಾಕಂದ್ರೆ ನಾವು ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಇರುವಂತ ಆಶೀರ್ವಾದಗಳ ಕುರಿತಾಗಿ ಕಲಿತಾ ಇದ್ದೇವೆ ಕೇಳ್ತಾ ಇದ್ದೇವೆ ನೀವು ಅದನ್ನ ಕೇಳಿ ಆಶೀರ್ವಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ ಹೌದುರಿ ಆತನಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿದ್ದರೆ ಖಡಾಖಂಡಿತವಾಗಿ ನಾನು ಹೇಳುತ್ತೇನೆ ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಇರುವಂತ ಆಶೀರ್ವಾದಗಳು ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಸಂತತಿಗೂ ನಿಮ್ಮ ಸಂತತಿ ಸಂತತಿಯಾಗಿ ಈ ಆಶೀರ್ವಾದಗಳನ್ನೆಲ್ಲ ಹೊಂದಿಕೊಳ್ಳಬಹುದು ಹೌದು ಕರ್ತನ ವಾಕ್ಯ ಹೇಳುತ್ತದೆ ಇವತ್ತು ನೀವು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರಬಹುದು ದೇವರು ನನ್ನ ಪ್ರಾರ್ಥನೆಗಳನ್ನು ಕೇಳ್ತಾ ಇದ್ದಾರಾ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇದೆಯಾ ಯಾಕೆ ಈ ರೀತಿಯಲ್ಲ ನಾನು ವೇದನೆಗಳನ್ನು ಅನುಭವಿಸ್ತಾ ಇದ್ದೇನೆ ಉತ್ತರನೇ ಬಂದಂಗೆ ಕಾಣ್ತಾ ಇಲ್ಲವಲ್ಲ ಎಂಬುದಾಗಿ ನೀವು ಯೋಚನೆ ಮಾಡ್ತಾ ಇರಬಹುದು ಹಾಗಾದ್ರೆ ನಿಮಗೆ ಉತ್ತರ ಬರಲಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ವಿಷಯದಲ್ಲಿ ಭಯಭಕ್ತಿಯಲ್ಲಿ ತಪ್ಪಿ ಹೋಗಿದ್ದೀರಿ ಎಂಬುದಾಗಿ ಅರ್ಥ ದೇವರ ವಾಕ್ಯ ಏನು ಹೇಳುತ್ತದೆ ಗೊತ್ತಾ ನೀವು ಭಯಭಕ್ತಿ ಉಳ್ಳವರಾಗಿರುವುದಾದ್ರೆ ಕೀರ್ತನೆಗಳ ಪುಸ್ತಕ 4ನೇ ಅಧ್ಯಾಯ 3ನೇ ವಾಕ್ಯವನ್ನು ನಿಮಗೋಸ್ಕರವಾಗಿ ಓದ್ತೇನೆ ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ ನಾನು ಆತನಿಗೆ ಮೊರೆಯಿಡುವಾಗಲೆಲ್ಲ ಆತನು ಕೇಳುತ್ತಾನೆ ನೀವು ಆತನಿಗೆ ಮೊರೆಯಿಡುವಾಗಲೆಲ್ಲ ಆತನು ಕೇಳುತ್ತಾನೆ ಹೌದು ದೇವರು ಈ ವಾಕ್ಯದೊಂದಿಗೆ ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾರೆ ಇವತ್ತು ನೀವು ಪ್ರಾರ್ಥನೆ ಮಾಡಿ ನೋಡ್ರಿ ಯಾಕಂದ್ರೆ ನೀವು ಆತನಿಗೆ ಭಯಭಕ್ತಿ ಉಳ್ಳವರಾಗಿರೋದ್ರಿಂದ ಪ್ರತ್ಯೇಕಿಸಿ ತೆಗೆದಿದ್ದಾರೆ ನೀವು ಸುಮ್ಮನೆ ಪ್ರಾರ್ಥನೆ ಮಾಡಿದ್ರು ಕೂಡ ಕ್ಷಣ ಮಾತ್ರದಲ್ಲಿ ದೇವರು ಕೇಳಿ ಉತ್ತರವನ್ನು ಕೊಡ್ತಾರೆ ಭಯಭಕ್ತಿ ಉಳ್ಳದರಲ್ಲಿ ಕಲಿತುಕೊಳ್ಳ್ರಿ ಭಯಭಕ್ತಿ ಅಂದ್ರೆ ಏನು ಎಂಬುದಾಗಿ ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಅಲ್ವಾ ವೇದ ವಾಕ್ಯವನ್ನು ಓದ್ರಿ ಪ್ರಾರ್ಥನೆ ಮಾಡ್ರಿ ದೇವ ಪ್ರಸನ್ನತೆಯಲ್ಲಿ ಇರ್ರಿ ಒಂದು ದಿನವೂ ಕೂಡ ಸತ್ಯವೇದ ಓದ್ದೆ ಪ್ರಾರ್ಥನೆ ಮಾಡದೆ ಹೊರಗಡೆ ಹೋಗ್ಬೇಡ್ರಿ ಸಭೆಗೆ ಕ್ರಮವಾಗಿ ಹೋಗುವುದನ್ನ ಕಲಿತುಕೊಳ್ಳ್ರಿ ಭಯಭಕ್ತಿಯಲ್ಲಿ ನಡೆದುಕೊಳ್ಳ್ರಿ ದೇವ ಪ್ರಸನ್ನತೆಯನ್ನೇ ಬಯಸಿರಿ ಕರ್ತ ನಿಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಕಿವಿಗೊಟ್ಟು ಮೊರೆ ಕೊಟ್ಟು ಆತನ ಕಿವಿಗೊಟ್ಟು ನಡೆಸುವವರಾಗಿದ್ದಾರೆ ಉತ್ತರವನ್ನು ಕೊಡ್ತಾರೆ ಗಾಡ್ ಬ್ಲೆಸ್ ಯು ಕರ್ತ ನಿಮ್ಮನ್ನು ಆಶೀರ್ವದಿಸಲಿ ಆಮೆನ್